ನಮಸ್ತೆ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಗೆ ಸಾಕಷ್ಟು ವಿಡಿಯೋಸ್ ಅನ್ನ ಕಳಿಸಿದ್ದೇನೆ. ತಾವೆಲ್ಲರೂ ಸಹ ಈ ಬಗ್ಗೆ ನೋಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಸೊ ಮುಂದಿನ ಮತ್ತೊಂದು ಟಾಪಿಕ್ ಗೆ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ನಾವು ತರಬೇತಿ ಮೌಲ್ಯೀಕರಣದ ವಿಧಾನಗಳನ್ನ ತಿಳ್ಕೊಳ್ಳೋಣ, ಅಂದ್ರೆ ಮೆಥಡ್ಸ್ ಆಫ್ ಎವಾಲ್ಯೂಯೇಷನ್. ತರಬೇತಿನ ಕೊಟ್ಟ ನಂತರ ಅದರ ಮೌಲ್ಯೀಕರಣ ಅದೆಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆಯುವಂತಹ ವಿಧಾನಗಳು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಇದರಲ್ಲಿ ಸಾಕಷ್ಟು ವಿಧಾನಗಳಿದೆ, ಅವು ಯಾವ್ಯಾವು ಎಂಬುದಾಗಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇ ಅಂಶ, ಅಭಿಪ್ರಾಯಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನ ಪಡೆದು ಪರಿಶೀಲಿಸುವಿಕೆ. ಯಾವುದೇ ನಿರ್ದಿಷ್ಟ ಕೆಲಸಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಮತ್ತು ತಿಳುವಳಿಕೆಯನ್ನ ನೀಡಿದ ನಂತರ ಆ ಒಂದು ತರಬೇತಿಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಹಾಗೂ ಶಿಬಿರಾರ್ಥಿ ಯಾರು ತರಬೇತಿನ ನೀಡಿರುವಂತಹ ತರಬೇತಿದಾರರು ಹಾಗೂ ಸಮಾನ ಮನಸ್ಕರೊಂದಿಗೆ ಅಭಿಪ್ರಾಯಗಳನ್ನು ಕೇಳುವ ಮೂಲಕ ಹಾಗೂ ಅವರ ಈ ಒಂದು ತರಬೇತಿ ಬಗ್ಗೆ ಅವರ ಪ್ರತಿಕ್ರಿಯೆಗಳೇನು ಇತ್ಯಾದಿಗಳ ಬಗ್ಗೆ ಅವ್ರನ್ನ ಕೇಳುವ ಮೂಲಕ ನಾವು ತರಬೇತಿಯು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಅಥವಾ ಅದೆಷ್ಟು ಮಟ್ಟಿಗೆ ಪರಿಣಾಮಕತೆ ಇದೆ ಅಥವಾ ಇಲ್ಲ ಎಂಬುದರ ಬಗ್ಗೆ ನಾವು ಮೌಲ್ಯೀಕರಣ ಮಾಡೋದಕ್ಕೆ ಈ ವಿಧಾನವನ್ನ ಬಳಕೆ ಮಾಡಬಹುದು. ಇಲ್ಲಿ ನಾವು ಉದ್ಯೋಗಿಗಳನ್ನ ನಾವು ಪ್ರತಿಕ್ರಿಯೆ ಕೇಳಲ್ಲ. ಇಲ್ಲಿ ಇದನ್ನ ಯಾರು ತರಬೇತಿದಾರರು ಹಾಗೂ ಹಿರಿಯ ಅಧಿಕಾರಿಗಳು ಹಾಗೂ ಸಮಾನ ಮನಸ್ಕರೊಂದಿಗೆ ಅಭಿಪ್ರಾಯಗಳನ್ನ ಕೇಳುವ ಮೂಲಕ ತರಬೇತಿಯ ಒಂದು ಮೌಲ್ಯೀಕರಣವನ್ನ ಮಾಡ್ತೇವೆ. ಇದು ಮೊದಲನೇ ಒಂದು ವಿಧ. ಯಾವುದು ಅಭಿಪ್ರಾಯಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಪಡೆದು ಪರಿಶೀಲಿಸುವಿಕೆ, ಈ ಮೂಲಕ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡ್ತೇವೆ. ಎರಡನೇ ವಿಧಾನ ಯಾವುದು ಅಂತಂದ್ರೆ ನಮೂನೆಗಳನ್ನ ತುಂಬುವಿಕೆ, ಅಂದ್ರೆ ನಾವು ಫಿಲ್ಲಿಂಗ್ ದ ಫಾರ್ಮೆಟ್ಸ್. ಈ ಒಂದು ತರಬೇತಿನ ಕೊಟ್ಟ ನಂತರ ಅದಕ್ಕೆ ಸಲುವಾಗಿ ಒಂದು ನಮೂನೆಗಳಿರುತ್ತೆ. ಸೊ ಇವ್ರ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಅವ್ರದೇ ಆದ ಅಭಿಪ್ರಾಯಗಳನ್ನ ಕೇಳುವ ಮೂಲಕ ಅವರ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ಬರೆಯುವ ಮೂಲಕ ಈ ಮೂಲಕವೂ ಸಹ ನಾವು ತರಬೇತಿಯ ಮೌಲ್ಯೀಕರಣವನ್ನ ಮಾಡಬಹುದಾಗಿದೆ. ಇನ್ನು ಮೂರನೇ ವಿಧಾನ, ಪ್ರಶ್ನಾವಳಿಗಳು, ಕ್ವೆಶ್ಚನಿಯರ್. ಈ ಒಂದು ತರಬೇತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳುವ ಮೂಲಕ ಆ ಪ್ರಶ್ನೆಗಳನ್ನ ಎಷ್ಟು ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಹೇಗೆ ಅರ್ಥೈಸ್ಕೊಂಡಿದ್ದಾರೆ, ಸೊ ಪ್ರಾಯೋಗಿಕವಾಗಿ ಅವರು ಹೇಗೆ ದೈನಂದಿನ ಜೀವನದಲ್ಲಿ ನಮಗೆ ಅಳವಡಿಕೆ ಆಗುತ್ತೆ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಪ್ರಶ್ನಾವಳಿಗಳನ್ನ ಕೇಳುವ ಮೂಲಕವೂ ಸಹ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ಇನ್ನು ನಾಲ್ಕನೇ ಒಂದು ವಿಧಾನ ಯಾವುದು ಅಂದ್ರೆ ಮೌಖಿಕ ಮತ್ತು ಲಿಖಿತ ಪರೀಕ್ಷೆಗಳು. ಅಂದ್ರೆ ನಾವು ಓರಲ್ ರಿಟರ್ನ್ ಎಕ್ಸಾಮ್ಸ್ ಅನ್ನ ಮಾಡುವ ಮೂಲಕವೂ ಸಹ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ಮೌಖಿಕವಾಗಿ ಪ್ರಶ್ನೆ ಕೇಳುವ ಮೂಲಕ ಅದು ಈ ಮೂಲಕ ಜೊತೆಗೆ ಲಿಖಿತವಾಗಿ ಆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ಕೇಳುವ ಮೂಲಕ ಇವರು ತರಬೇತಿನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಥವಾ ಇದರ ಅನುಕೂಲಗಳೇನು ಅಥವಾ ಅನಾನುಕೂಲಗಳೇನು, ಸಾಧಕ ಬಾಧಕಗಳೇನು ಇತ್ಯಾದಿಗಳ ಬಗ್ಗೆ ಹಾಗೂ ಪರಿಣಾಮಕಾರಿಯಾಗಿ ಅವರ ಮೌಖಿಕ ಲಿಖಿತ ಪರೀಕ್ಷೆಯನ್ನ ಬಹಳ ಸಾರ್ಥಕತೆಯಿಂದ ಮುಗಿಸಿದ್ದಾರೆ ಅಂದ್ರೆ ಸೊ ಆ ಒಂದು ತರಬೇತಿ ಯಶಸ್ಸಾಗಿದೆ ಅಂತಲೇ ಅರ್ಥವಾಗುತ್ತೆ. ಇಲ್ಲಾಂದ್ರೆ ಅದು ಗೊಂದಲದ ಒಂದು ಗೂಡಾಗಿ ಈ ಮೂಲಕ ತರಬೇತಿಯನ್ನ ನೀಡಿದವರಿಗೆ ಪಡೆದವರಿಗೆ ಯಾವುದೇ ಪ್ರಯೋಜನ ಲಭ್ಯವಾಗುವುದಿಲ್ಲ. ಇನ್ನು ಐದನೇ ಒಂದು ತರಬೇತಿಯ ಮೌಲ್ಯೀಕರಣದ ವಿಧಾನವೆಂದ್ರೆ ಸಂದರ್ಶನಗಳು, ಇಂಟರ್ವ್ಯೂ. ಈ ತರಬೇತಿಯ ನಂತರ ಯಾರ್ಯಾರು ತರಬೇತಿನ ಪಡೆದುಕೊಂಡಿದ್ದಾರೋ ಆ ಉದ್ಯೋಗಿಗಳನ್ನ ಸಂದರ್ಶನ ಮಾಡುವ ಮೂಲಕ ಹಾಗೂ ಅವರ ಆ ಒಂದು ತರಬೇತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಪೂರಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸೊ ಆ ತರಬೇತಿಯ ಒಂದು ಮೌಲ್ಯೀಕರಣ ಎವ್ಯಾಲ್ಯೂಯೇಷನ್, ಇದು ಒಳ್ಳೆಯದೆ ಅಥವಾ ಇದು ಕೆಟ್ಟದ್ದೇ, ಅದು ಈ ಮೂಲಕ ಎಷ್ಟು ಅದು ಅಭಿವೃದ್ಧಿಗೆ ಪೂರಕವಾಗಿದೆ ಅಥವಾ ಮಾರಕವಾಗಿದೆ ಇತ್ಯಾದಿ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಕ್ಕೆ ಅವಕಾಶವನ್ನ ಮಾಡುತ್ತೆ. ಅಂದ್ರೆ ಮುಖಾಮುಖಿಯಾಗಿ ನಾವು ಸಂದರ್ಶನವನ್ನ ಏರ್ಪಡಿಸುವ ಮೂಲಕವೂ ಸಹ ನಾವು ತರಬೇತಿಯ ಮೌಲ್ಯೀಕರಣವನ್ನ ಮಾಡಬಹುದು. ಇನ್ನು ಆರನೇ ಅಂಶ, ನಿರ್ವಹಣೆಯ ಹೋಲಿಕೆ. ಈ ಮೊದಲು ಹೇಗೆ ನಿರ್ದಿಷ್ಟ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು, ತರಬೇತಿನ ಕೊಟ್ಟ ಮೇಲೆ ಹೇಗೆ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಇದರ ಆಧಾರದ ಮೇಲೂ ಸಹ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ತರಬೇತಿಗಿಂತ ಮೊದಲು ಅದನ್ನು ಪರಿಣಾಮಕಾರಿ ಮಾಡದೇ ಇರಬಹುದು, ತರಬೇತಿ ನಂತರ ಅವನು ಪರಿಣಾಮಕಾರಿಯಾಗಿ ಬಹಳ ಯಶಸ್ವಿಯಾಗಿ ದಕ್ಷವಾಗಿ ನಿರ್ವಹಣೆ ಮಾಡ್ತಾ ಇದ್ದಾನೆ ಅಂದ್ರೆ ಅಫ್ಕೋರ್ಸ್ ಅದು ಒಳ್ಳೆಯ ಉತ್ತಮ ತರಬೇತಿ ಎಂದು ನಾವು ಮೌಲ್ಯೀಕರಣವನ್ನ ಮಾಡಬಹುದು. ಇನ್ನು ಏಳನೇ ವಿಧ, ವೃತ್ತಿ ಜೀವನ ಅಭಿವೃದ್ಧಿಯ ಪರಿಶೀಲನೆ. ವೃತ್ತಿ ಜೀವನ ಅಭಿವೃದ್ಧಿಯ ಪರಿಶೀಲನೆ ಅಂದ್ರೆ ಅವನ ಪ್ರೊಫೆಷನಲ್ ಆಗಿ ಅವನ ಲೈಫ್ ಎವಾಲ್ಯೂಯೇಷನ್ ಮಾಡೋದ್ರ ಮೂಲಕ ಅಂದ್ರೆ ಆತನ ವೃತ್ತಿ ಜೀವನ ಮೇಲ್ಗತಿಯಲ್ಲಿ ಸಾಗುತ್ತಿದೆಯೇ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಮೂಲಕ ಅವನಿಗೆ ಉನ್ನತ ಹುದ್ದೆಗಳು ಲಭ್ಯವಾಗಿದೆಯಾ, ಉನ್ನತ ಸ್ಥಾನಮಾನಗಳು ಲಭ್ಯವಾಗಿದೆಯಾ, ಅಥವಾ ಮುಂಬಡ್ತಿ ಲಭ್ಯವಿದೆಯಾ, ಇವುಗಳ ಆಧಾರದ ಮೇಲೆಯೂ ಸಹ ಆತನು ನಾವು ಏನ್ ಮಾಡಬಹುದು, ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ಅವನ ವೃತ್ತಿ ಜೀವನ ಮೇಲ್ಮುಖವಾಗಿ ಸಾಗಿದೆ ಅಂದಾಗ ನಾವು ಖಂಡಿತ ಹೇಳ್ಬಹುದು. ಸೊ ನೀಡಿರುವಂತಹ ತರಬೇತಿ ಖಂಡಿತ ಅರ್ಥಪೂರ್ಣವಾಗಿದೆ
ಹಾಗೂ ಅದಕ್ಕೆ ಹೆಚ್ಚು ಮೌಲ್ಯವಿದೆ ಅಂತ ಅರ್ಥವಾಗುತ್ತೆ. ಹೀಗೆ ತರಬೇತಿ ಮೌಲ್ಯೀಕರಣವನ್ನ ನಾವು ಈ ಮೂಲಕ ಮೌಲ್ಯೀಕರಣ ಮಾಡಬಹುದು. ಇನ್ನು ಎಂಟನೇ ಅಂಶ, ಪರಿಣಾಮಕತೆಯನ್ನ ಕಂಡುಹಿಡಿಯುವಿಕೆ. ಪರಿಣಾಮಕತೆಯನ್ನು ಹೇಗೆ ಕಂಡುಹಿಡಿಯುವಿಕೆ ಅಂತಂದ್ರೆ, ಯಾವಾಗ ನಿರ್ದಿಷ್ಟ ಸಂಸ್ಥೆಯ ಉದ್ಯೋಗಿಗಳಿಗೆ ತರಬೇತಿಯನ್ನ ನೀಡಿದ ನಂತರ ಆ ಒಂದು ನಿರ್ದಿಷ್ಟ ಸಂಸ್ಥೆಯ ಉತ್ಪಾದಕತೆ ಮತ್ತೆ ಉತ್ಪಾದನೆ ಹಾಗೂ ಅದರ ವೆಚ್ಚದ ಇಳಿತಾಯ, ಅದರ ಜೊತೆಗೆ ಗುಣಮಟ್ಟದ ಏರಿಕೆ, ದಕ್ಷತೆ ಏರಿಕೆ ಹಾಗೂ ಉದ್ಯೋಗಿಗಳ ಗೈರು ಹಾಜರಿ ಕಡಿಮೆ ಆಗುವಿಕೆ, ಈ ಜೊತೆಗೆ ಅವರು ಎಷ್ಟು ಆ ಒಂದು ಸಂಸ್ಥೆ ಲಾಭಗಳ ಏರಿಕೆ ಅಥವಾ ವ್ಯಾಪಾರ ವ್ಯವಹಾರಗಳ ಏರಿಕೆ ಇತ್ಯಾದಿಗಳ ಆಧಾರದ ಮೇಲೆ ಸೊ ತರಬೇತಿ ಪರಿಣಾಮಕಾರಿಯಾಗಿದೆ ಅಥವಾ ಇಲ್ಲ ಎಂಬುದಾಗಿ ನಾವು ಮೌಲ್ಯೀಕರಣವನ್ನ ಮಾಡಬಹುದಾಗಿದೆ. ಇನ್ನು ಒಂಬತ್ತನೇ ಅಂಶ, ಪ್ರತಿಕ್ರಿಯೆಗಳ ಪರಿಶೀಲನೆ. ಅಂದ್ರೆ ಯಾರು ಈ ತರಬೇತಿಯಲ್ಲಿ ಉದ್ಯೋಗಿಗಳು ತರಬೇತಿಯನ್ನು ಪಡೆದಿರುತ್ತಾರೆಯೋ ಅಂತಹವರ ಪ್ರತಿಕ್ರಿಯೆಗಳನ್ನ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಮೂಲಕವೂ ಸಹ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ಅವರ ಪ್ರತಿಕ್ರಿಯೆ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ಯೂಸ್ಫುಲ್, ಅಥವಾ ನಮ್ಗೆ ಭವಿಷ್ಯಕ್ಕೆ ಬಹಳ ಮಾರ್ಗದರ್ಶಕಾರಿಯಾಗಿದೆ, ಈ ಮೂಲಕ ನಾವು ಜೀವನದ ಉತ್ತಮ ಸ್ಥಾನಮಾನ ಪಡೆಯಬಹುದು, ಉದ್ಯೋಗದ ಭದ್ರತೆ ಪಡೆಯಬಹುದು, ಖಂಡಿತ ನಮ್ಮ ಜ್ಞಾನ ತಿಳುವಳಿಕೆ ಪ್ರತಿಭೆ ಖಂಡಿತ ಹೆಚ್ಚಿದೆ ಅಂತ ಅವರು ಸದಾಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಖಂಡಿತ ಆ ತರಬೇತಿ ಹೆಚ್ಚು ಮೌಲ್ಯವನ್ನು ಹೊಂದಿರುತ್ತೆ. ಒಂದ್ ವೇಳೆ ಈಗಾಗಲೇ ನನಗೆ ತರಬೇತಿ ಯಾವುದೇ ಪ್ರಯೋಜನವಿಲ್ಲ, ಬಹಳ ಗೊಂದಲಮಯವಾಗಿ ಇತ್ತು, ಸಮಸ್ಯೆಗಳಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು, ಅಥವಾ ಅವ್ರು ಎಫೆಕ್ಟಿವ್ ಆಗಿ ಟೀಚ್ ಮಾಡದೇ ಇರಬಹುದು, ಜೊತೆಗೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗಿದೆ ಇತ್ಯಾದಿಗಳ ಬಗ್ಗೆಯೂ ಸಹ ಏನ್ ಮಾಡಬಹುದು, ಸುಮ್ಮನೆ ಸಮಯ ವ್ಯರ್ಥವಾಯಿತು ಅಂತ ಅವರು ನಿರಾಶಾದಾಯಕವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕವೂ ಸಹ ಆ ತರಬೇತಿಯ ಮೌಲ್ಯೀಕರಣವನ್ನ ಮಾಡಬಹುದು. ಸೊ ಹೀಗೆ ಪ್ರತಿಕ್ರಿಯೆಗಳನ್ನ ಯಾರು ತರಬೇತಿಯನ್ನು ಪಡೆಯುತ್ತಾರೆಯೋ ಅಂತಹ ಒಂದು ಉದ್ಯೋಗಿಗಳ ಒಂದು ಪ್ರತಿಕ್ರಿಯೆ ಅಭಿಪ್ರಾಯಗಳ ಸಂಗ್ರಹಣೆ ಮಾಡುವ ಮೂಲಕವೂ ಸಹ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ವಿದ್ಯಾರ್ಥಿಗಳೇ ಕೊನೆಯದಾಗಿ ವೆಚ್ಚ ಪ್ರಯೋಜನ ವಿಶ್ಲೇಷಣೆ, ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಅಂದ್ರೆ ಈ ಒಂದು ತರಬೇತಿಗೆ ಎಷ್ಟು ಖರ್ಚನ್ನ ಮಾಡಿದೀವಿ, ಈ ಖರ್ಚಿನಿಂದ ಪ್ರಯೋಜನಗಳು ಎಷ್ಟಾಗಿದೆ, ಸೊ ಅವುಗಳನ್ನು ವಿಶ್ಲೇಷಣೆ ಮಾಡುವ ಮೂಲಕವೂ ಸಹ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ಅಂದ್ರೆ ವೆಚ್ಚಕ್ಕಿಂತ ಹೆಚ್ಚು ಪ್ರಯೋಜನಗಳು ಲಭ್ಯವಾಗಿದೆ ಅಂದ್ರೆ ಅದು ಬಹಳ ಒಂದು ಉತ್ತಮವಾದ ತರಬೇತಿ ಕಾರ್ಯಕ್ರಮ. ಒಂದು ವೇಳೆ ವೆಚ್ಚಕ್ಕಿಂತ ಪ್ರಯೋಜನ ಕಡಿಮೆ ಇದೆ ಅಂತಂದಾಗ ಸೊ ಅದೊಂದು ಉತ್ತಮವಾದ ತರಬೇತಿ ಅಲ್ಲ ಅಂತ ನಾವು ನಿರ್ಧರಿಸುವುದಕ್ಕೆ ಈ ಮೂಲಕ ಅವಕಾಶವಾಗುತ್ತೆ. ಹೀಗೆ ವೆಚ್ಚ ಮತ್ತು ಅದರಿಂದ ಎಷ್ಟು ಪ್ರಯೋಜನ ಸಿಕ್ಕಿದೆ ಅದನ್ನ ವಿಶ್ಲೇಷಣೆ ಮಾಡುವ ಮೂಲಕವೂ ಸಹ ನಾವು ತರಬೇತಿಯನ್ನ ಮೌಲ್ಯೀಕರಣ ಮಾಡಬಹುದು. ಹೀಗೆ ವಿದ್ಯಾರ್ಥಿಗಳೇ, ನಿಮಗೆ ತರಬೇತಿ ಮೌಲ್ಯೀಕರಣವನ್ನ ಮಾಡುವಾಗ ಮೌಲ್ಯೀಕರಣ ಯಶಸ್ವಿಯಾಗಿದೆಯೇ ಅಥವಾ ತರಬೇತಿ ವೈಫಲ್ಯವಾಗಿದೆಯೇ ಎಂಬುದಾಗಿ ನಾವು ಈ ಎಲ್ಲ ವಿಧಾನಗಳ ಮೂಲಕ ನಾವು ಅದನ್ನ ಕಂಡುಹಿಡಿಯಬಹುದು. ಸೊ ಮತ್ತೊಮ್ಮೆ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ 10 ತರಬೇತಿ ಮೌಲ್ಯೀಕರಣ ವಿಧಾನಗಳಿದೆ. ಮೊದಲನೇ ಅಂಶ, ಅಭಿಪ್ರಾಯಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನ ಪಡೆದು ಪರಿಶೀಲನೆ ಮಾಡುವಂತಹದ್ದು. ಎರಡನೇ ಅಂಶ, ನಮೂನೆಗಳನ್ನ ತುಂಬುವಿಕೆ. ಮೂರನೇ ಅಂಶ, ಪ್ರಶ್ನಾವಳಿಗಳು. ನಾಲ್ಕನೇ ಅಂಶ, ಮೌಖಿಕ ಮತ್ತು ಲಿಖಿತ ಪರೀಕ್ಷೆಗಳು. ಐದನೇ ಅಂಶ, ಸಂದರ್ಶನಗಳು. ಆರನೇ ಅಂಶ, ನಿರ್ವಹಣೆಯ ಹೋಲಿಕೆ. ಏಳನೇ ಅಂಶ, ವೃತ್ತಿ ಜೀವನ ಅಭಿವೃದ್ಧಿಯ ಪರಿಶೀಲನೆ. ಎಂಟನೇ ಅಂಶ, ಪರಿಣಾಮಕತೆಯನ್ನು ಕಂಡುಹಿಡಿಯುವಿಕೆ. ಒಂಬತ್ತನೇ ಅಂಶ, ಪ್ರತಿಕ್ರಿಯೆಗಳ ಪರಿಶೀಲನೆ. ಹಾಗೂ ಕೊನೆಯದಾಗಿ ಹತ್ತನೇದಾಗಿ, ವೆಚ್ಚ ಪ್ರಯೋಜನ ವಿಶ್ಲೇಷಣೆ ಮೂಲಕ ನಾವು ಏನನ್ನ ಕಂಡುಹಿಡಿಯಬಹುದು, ತರಬೇತಿಯ ಮೌಲ್ಯೀಕರಣವನ್ನ ಕಂಡುಹಿಡಬಹುದು. ಇದೇ ತರಬೇತಿ ಮೌಲ್ಯೀಕರಣದ ವಿಧಾನಗಳು. ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ 5 ಅಂಕದ ಪ್ರಶ್ನೆಯನ್ನು ಕೇಳಬಹುದು ಅಥವಾ 15 ಅಂಕದ ಪ್ರಶ್ನೆಯನ್ನಾದರೂ ಕೇಳಬಹುದಾಗಿದೆ. ಈ ಬಗ್ಗೆ ಎಚ್ಚರಿಕೆಯಿಂದ ಓದ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳ್ತಾ ನಾವು ನಿಮ್ಗೆ ಇಂದಿನ ಈ ಒಂದು ಟಾಪಿಕ್ಗೆ ವಿದಾಯ ಹೇಳ್ತೇನೆ. ನಮಸ್ತೆ.